गंदन उठे। ಡಾಕ್ಟರ್ ರಾಜಕುಮಾರ್ ದಿನಕ್ ಮೂರು ಸಿಗರೆಟ್ ಸೇತಿದ್ರು ಅಂತ ಇನ್ನಷ್ಟು ಹಾಳು ಗೆಡಬೇಕು ಹೋಗುವಂತ ನಾಚಿಕೆ ಗೆಟ್ಟವನೇ ರೇಪ್ ಮಾಡ್ತಿದ್ದ ಆದ್ರೆ ಲೂಟಿ ಮಾಡ್ತಿರ್ಲಿಲ್ಲ ಅವನು ಕೊತ್ವಾಲ್ ರಾಮಚಂದ್ರ ಲೂಟಿ ಮಾಡ್ತಿದ್ದ ಆಕೆ ಮೈ ಮೇಲಿರೋ ನೆಕ್ಲೆಸ್ ತಗೋತಿದ್ದ ಇವನ್ ತಗೋತಿರ್ಲಿಲ್ಲ ಅಂದ್ರೆ ಒಳ್ಳೆಯವನಾಗ್ಬಿಟ್ಟನ ಜೂಜಾಟಿಗರ ಕಟೌಟ್ ಪಕ್ಕದಲ್ಲಿ ಕಟೌಟ್ ಹಾಕೊಳ್ಳೋ ಸಿಎಂ ಗಂಡದೇ ಇದ್ರೆ ಗುಂಡಿಗೆ ಇದ್ರೆ ಆ ಪಿಕ್ಚರ್ ನ ಟ್ಯಾಕ್ಸ್ ಫ್ರೀ ಮಾಡಿ ಇನ್ನೂ ಗಂಡದೇ ಇದ್ರೆ ದೊಡ್ಡ ಬಹದ್ದೂರ್ ಗಂಡಾಗಿದ್ರೆ ನೀವು ಎಲ್ಲ ಶಾಲೆ ಮಕ್ಕಳಿಗೆ ಫ್ರೀಯಾಗಿ ತೋರಿಸಿ ಆ ಚಿತ್ರನ ತೋರಿಸಬೇಕಾಗಿತ್ತು ಹೀರೋ ತರ ಯಾಕೋ ತೋರಿಸಿದ್ದು ನಿನ್ ಪ್ರಕಾರ ಹೀರೋಗಿರಿ ಮಾಡ್ಬಿಟ್ರೆ ಎಷ್ಟು ಬೇಕಾದ್ರೆ ರೇಪ್ಗಳು ಮಾಡಬಹುದು ಅಂತನ ಏನ ಚಿಟಿಕೆ ಹೊಡೆಯೋದಂತೆ ಅದೊಂದು ಸ್ಟೈಲ್ ಅಂತ ಅದಕ್ಕೆ ಪದ್ಮಶ್ರೀ ಕೊಟ್ಬಿಡ್ಬೇಕು ಅವಾರ್ಡ್ ಅಂತ ರೋಣನಂತೆ ಹುಡುಗರನ್ನ ಬಿಟ್ಟು ಕಂಡವ್ರ ಮನೆ ಹೆಣ್ಣು ಮಕ್ಕಳನ್ನ ಬಯಸ್ತಾನೆ ಹಿಂದೆ ಅಡಗುತ್ತಾನೆ ತಾಯಿ ಸೀರೆ ಹಿಂದೆ ಹೈದರಾಬಾದ್ ಹೋಗ್ಬಿಡ್ತಾನೆ ನಮ್ಮ ಅಭಿಮಾನಿಗಳು ನನ್ನ ಪ್ರಾಣರಿ ಅವ್ರು ತಪ್ಪು ಮಾಡಲ್ಲ ಅಂತ ಹೇಳುವಂತ ದುರಹಂಕಾರ ಕಿಚ್ಚ ಸುದೀಪ ಕೆಟ್ಟವನೇ ಏಯ್ ಕೊಳಕು ಬುದ್ಧಿಯವನೇ ಕಂಡವರ ಹೆಣ್ಣು ಮಗು ನಿನ್ನ ಮಗುವಿನಷ್ಟೇ ವಯಸ್ಸಾಗಿದೆ ಅಂತ ತಿಳಿದೆ ಮದುವೆ ಆಗಿದೆ ಅಂತ ತಿಳಿದೆ ಅವ್ರನ್ನ ಕಂಡಂತೆ ವಿಕೃತವಾಗಿ ಚಿತ್ರಣ ಮಾಡಿಸಿ ಹಿಂದ್ಗಡೆ ಕೈ ತಟ್ಟಿಯ ನಿನ್ನ ಬಾಳು ಹಂಗೆ ಆಗತ್ತೆ ಕಡೆಗೂ ಒಬ್ಬ ಫೇಮಸ್ ಹೀರೋ ಗ್ರೇಟ್ ದಿವ್ಯಾತ್ಮ ಪರಮಾತ್ಮ ಕಾಡು ಉಳಿಸಿ ಅಂತ ಮೆಸೇಜ್ ಕೊಡೋ ಪಿಕ್ಚರ್ ಬಂದಿದೆ ಕಾಡು ಉಳಿಸ್ರು ಬದುಕಿದ್ರೆ ಬದುಕ್ರು ಸಿಗರೆಟ್ ಸೇದೋದು ಬೀಡಿ ಸೇದೋದು ಅಸಹ್ಯವಾಗಿ ಬದುಕ್ತಾ ಇದ್ರಲ್ಲ ಜನಗಳನ್ನ ಹಾಳು ಮಾಡ್ಕೊಂಡು ಜೂಜಾಡಿಸಿ ಬದುಕ್ರ ಹಿಂಗೆ ಬದುಕಿರೋ ಕೊನೆ ಕ್ಷಣದವರೆಗೂ ಕಾಡು ಉಳಿಸಿ ಅಂತ ವಿಡಿಯೋ ಮಾಡ್ರು ಪಿಕ್ಚರ್ ಮಾಡ್ರು ಒಬ್ರಾದ್ರೂ ಕಲ್ತ್ಕೊಳ್ರು ಅದಕ್ಕೆ ನಾ ಮಹಾಪುರುಷರು ಸುಮ್ಮನೆ ಆಗೋದಿಲ್ಲ ಮೆಸೇಜ್ ಕೊಟ್ಟು ಬರ್ತಾರೆ ಮೆಸೇಜ್ ಕೊಟ್ಟು ಹೋಗ್ತಾರೆ ಬೆಟ್ಟದ ಹೂ ಇಂದ ಬಂದು ಕೊನೆಯಲ್ಲಿ ಆ ಪರಮಾತ್ಮ ಮೆಸೇಜ್ ಕೊಟ್ಟೆ ಹೋಗಿದ್ದು ನೋಡಪ್ಪಿ ಪಿಕ್ಚರ್ಗಳಂದ್ರೆ ಹಂಗಿರ್ಬೇಕು ಎಂತ ಬದುಕು ಬದುಕ್ತಾ ಇಲ್ಲ ಥೂ ನಾಚಿಕೆ ಆಗ್ಬೇಕು ನಿಮ್ ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಮೈ ಮೇಲೆ ಬರ್ತೀರಾ ಎಂತ ಬದುಕು ಬದುಕ್ತಾ ಇದ್ರ ನೀವು ನಾಚಿಕ್ ಕೆಟ್ಟವರು ನೋಡ್ರು ಪ್ರಾಮಾಣಿಕವಾಗಿ ಹೇಳ್ತೀನಿ ಪಿಕ್ಚರ್ ಹೆಂಗಿದೆ ಅಂತ ಪಿಕ್ಚರ್ಗಳಂದ್ರೆ ನಾವು ಮಾಡೋದಲ್ಬೋದು ಅದು ಆಗೋದು ನಾವು ಸರಿಯಾಗಿ ಬದುಕಿದ್ರೆ ಅಂತ ಪಿಕ್ಚರ್ ಆಗತ್ತೆ ಅದು ವಿಶ್ವದ ಅತಿ ಶ್ರೇಷ್ಠ ಕಲಾವಿದ ಒಂದ್ಸಲ ನನ್ನ ಕೊನೆ ಉಸಿರು ಎಳೆಯೋ ದಿನ ತನ್ನದೇ ಕ್ಯೂ ಅಲ್ಲಿ ತನ್ನದೇ ಪಿಕ್ಚರ್ ಕ್ಯೂ ಅಲ್ಲಿ ನಿಂತು ಪ್ರಾಣ ಬಿಟ್ರಂತೆ ನೋಡೋ ಬೆಟ್ಟದ ಹೂವಿನಿಂದ ಶುರು ಮಾಡಿ ಕಾಡಿನ ತನಕ ಚಿತ್ರ ಮಾಡಿದ್ದಾರೆ ಅಂತ ಪಿಕ್ಚರ್ ನೋಡ್ರ ಅಂತ ಪಿಕ್ಚರ್ ತೆಗಿರೋ ನಾಚಿ ಕೆಟ್ಟವ್ರೆ ದೇವ್ರ ಪಿಕ್ಚರ್ಗಳಲ್ಲೂ ಬೀಡಿ ಸಿಗರೇಟು ಬೇಟೆ ಮರ ಕಡಿಯೋದು ಇಂಥವೆಲ್ಲ ಬಿಡ್ರ ಸ್ವಲ್ಪ ಆದ್ರೆ ಸಂವೇದನೆ ಇರಲಿ ಪ್ರಕೃತಿ ಬಗ್ಗೆ ಬನ್ನಿ ಹೋಗೋಣ ಗಂಧದ ಗುಡಿಗೆ ಬನ್ನಿ ಹೋಗೋಣ ಗಂಧ
ನಿಮ್ಗೆ ಯಾರು ಗೊತ್ತಾ ಈ ಹುಡುಗ ಶ್ರವಣ್ ಬೆಳಗೊಳದ ಹುಡುಗ ಬೆಂಗಳೂರಲ್ಲಿ ಬಾಂಬೆಲಿ ದೋಸೆ ಹಾಕ್ತಾನೆ ನಾವು ಪುನೀತ್ ಪಿಕ್ಚರ್ ಗಂಧದ ಗುಜಿಗೆ ಬಂದಿದ್ರೆ ಆ ಹುಡುಗ ದುಃಖ ತಡ್ಕೊಳಕಾಗದೆ ಅಳ್ತಾರೆ ದೊಡ್ಡಿ ಇದೋ ಬದುಕು ಅಂದ್ರೆ ಜೂಜ್ ಆಡ್ಸೋದಲ್ಲ ಸಿಗರೆಟ್ ಕಲ್ಸೋದು ಬಿಡಿ ಕಲ್ಸೋದು ಏಯ್ ಬದುಕಿದ್ರೆ ಹಂಗ ಬದುಕರೋ ಎಲ್ಲಿ ಪರಿಚಯ ಕೂಡ ಇಲ್ಲ ಪುನೀತ್ಗೆ ಆ ಮಗು ನೋಡು ಆಡದು ಎಷ್ಟು ಜನಕ್ಕೆ ದೋಸೆ ಹಾಕಿದಾನೋ ಈ ಹುಡುಗ ಲೆಕ್ಕನೇ ಇಲ್ಲ ತುಂಬಾ ಪ್ರಾಮಾಣಿಕ ಹುಡುಗ ಹೆಂಗ್ ಬದುಕಿದಾನೆ ಅಂದ್ರೆ ಒಂದು ಚೂರು ಸಾಲ ಇಲ್ಲ ಸ್ವಂತ ಕಷ್ಟಪಟ್ಟು ರೋಡ್ ಸೈಡ್ ದೋಸೆ ಹಾಕೋ ಹುಡುಗ ಸ್ವಂತ ಮನೆ ಕಟ್ಕೊಂಡಿದ್ದಾನೆ ತುಂಬಾ ಪ್ರಾಮಾಣಿಕ ಹುಡುಗ ಮಕ್ಕಳಿಗೆ ಬಡವರಿಗೆ ದುಡ್ಡೇ ತಗೊಳಲ್ಲ ಏನು ಸಿಕ್ಕಿದ್ದೆ ನಮ್ಮ ಅದೃಷ್ಟ ಇಲ್ಲಿ ಥಿಯೇಟರ್ ಅಲ್ಲಿ ಸಿಕ್ಕಿದ ಇಂತ ಹೀರೋ ತರ ಬದುಕರೋ ಬೈದ್ರೆ ಅಮ್ಮ ಅಕ್ಕ ಬಯಸ್ತೀರಿ ಅಭಿಮಾನಿಗಳ ಜೊತೆ ನಾಚಿಕೆ ಕೆಟ್ಟವರೇ ಬದುಕರ ಹಿಂಗೆ ಪುನೀತ್ ತರ ಬಾ ಕಿಚ್ಚ ಸುದೀಪನಂತೆ ಅವನಂತೆ ಇವನಂತೆ ಬಾಯಿ ಬಿಟ್ರೆ ಹೆಣ್ಣ ನಿಂದನೆಗಳು ಅಡ್ಡ ಬಂದ್ರೆ ಅವ್ರ ಮನೆಯವ್ರನ್ನ ಬೈಯೋದು ಬದುಕರ ಹಿಂಗೆ ರೌಡಿಸಂ ತೋರಿಸೋದು ದೇವತೆಗಳನ್ನ ಓಡಿಸೋದು ಮಾತಾಡಿದ್ರೆ ರೌಡಿಸಂ ಮಾಡೋದು ಇವೆಲ್ಲ ಬಿಟ್ರಲ್ಲೇ ನಿಮ್ ಕಾಲ ಹೋಯ್ತು ಮರ್ಡ್ರ್ಗಳು ಮಾಡಿಸ್ತೀರ ನೀವು ನೋಡ್ರ ಇಂತ ಬದುಕು ಜನ್ಮನ ಗೆಲ್ರು ನಾಚಿಕೆ ಗೆಟ್ಟವರೇ ಬನ್ನಿ ಇನ್ನು ಇನ್ನು ಯಾವ ಪಿಕ್ಚರ್ ನಿಮ್ದಿಟ್ಟ ಅದು ಬಾಂಬೆಲಿ ಹೌಸ್ಫುಲ್ ನಡೀತಾ ಇದೆ ಪಿಕ್ಚರ್ ಇದೆ ಇನ್ನು ಮಿಕ್ಕಿರೋ ಎಲ್ಲಾ ಪಿಕ್ಚರ್ ಗಳು ರಿವ್ಯೂ ಮಾಡೋಣ ಅಂತ ನೋಡ್ತೀನಿ ಪೂರಾ ಥಿಯೇಟರ್ಗೆ ನಾನು ಒಬ್ಬನೇ ಇರ್ತೀನಿ ಇಬ್ರು ಇರ್ತಾರೆ ಮೂರ್ ಜನ ಇರ್ತಾರೆ ಇವತ್ತು ನೋಡಿ ಹೌಸ್ಫುಲ್ ಇನ್ನು ನಿಮ್ ಪಿಕ್ಚರ್ ಗಳು ಬರ್ಲಿ ಒಂದೂ ಹೋಗಲ್ಲ ಮರ್ಯಾದೆಯಿಂದ ಪಿಕ್ಚರ್ ತೆಗೆದ್ರೇನೆ ಹೋಗೋದು ಬಾ ಬೀಡಿ ಸಿಗರೆಟ್ ಇಲ್ಲದೆ ಸ್ಕ್ರೀನೇ ಓಡಲ್ವಲ್ರ ನಿಮ್ದು ಕೈಯಲ್ಲಿ ಸ್ಟೈಲ್ ವಿಕ್ರಾಂತ್ ರೋಣನಂತೆ ನಿಮ್ದು ಒಂದು ಬದುಕ ಮನೆ ಹೆಣ್ಮಕ್ಳು ತಂಟೆಗೆ ಬರ್ತೀರಾ ನೀವು ನೋಡಿ ಕಲ್ತ್ಕೊಳ್ರಲ್ಲಿ ಕೊಬ್ಬು ಕೊಬ್ಬು ಹತ್ತಿದೆ ನಿಮ್ಗೆ ನಾಚಿಕೆ ಗೆಟ್ಟವರೆ ನೋಡವನು ಇದು ಬದುಕು ಇದು ಪ್ರೀತಿ ಪ್ರದೀಪ್ ಅಂತೆ ಗಂಧದ ಗುಡಿ ಪಿಕ್ಚರ್ ಅಲ್ಲಿ ಸಿಗ್ತಾ ಹೆಂಗಿದೆ ಪಿಕ್ಚರ್ ಹಿಂಗಿರ್ಬೇಕಲ್ಲ ಸೂಪರ್ ಆಗಿದೆ ಕಣ್ಣು ನೀರು ಇಲ್ಲದೆ ಯಾರು ನೋಡಿಲ್ಲ ಪಿಕ್ಚರ್ ನಾನು ಅವ್ರ ದೊಡ್ಡ ಅಭಿಮಾನಿ ಬಂದ್ರ ಮಾತಾಡ್ರ ಧೈರ್ಯವಾಗಿ ಮಾತಾಡ್ರಿ ಬನ್ನಿ ಪ್ರವೀಣ್ ಅಂತ ಫಿಲಮ್ ಅದು ತುಂಬಾ ಚೆನ್ನಾಗಿದೆ ನೋಡಿ ಕಣ್ಣೇ ಸಿಕ್ಕಾಪಟ್ಟೆ ಅಳು ಬರುತ್ತೆ ಬೇಜಾರಾಗುತ್ತೆ ಇದು ಇಂಟರ್ವ್ಯೂ ಅಲ್ಲೇ ಇನ್ನು ಪಿಕ್ಚರ್ ಆಗ್ಲಿ ನೀವು ಹೇಳ್ತೀನಿ ಇದ್ರ ಬಗ್ಗೆ ಬಾಪೆ ಬಾಪೆ ಧೈರ್ಯವಾಗಿ ಮಾತಾಡ ಬಾರ ಮಾತಾಡ ಮೂವಿ ತುಂಬಾ ಚೆನ್ನಾಗಿದೆ ಪುನೀತ್ ರಾಜ್ಕುಮಾರ್ ದೊಡ್ಡ ಫ್ಯಾನ್ ನಾವು ಕನ್ನಡ ಫಿಲಮ್ಸ್ ಗಳನ್ನ ಇಲ್ಲಿ ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಎಲ್ಲರೂ ಮೂವಿ ತುಂಬಾ ಚೆನ್ನಾಗಿ ಹೋಗ್ತಿದೆ ನಿನ್ನೆ ಎರಡು ನಿನ್ನೆ ಶೋ ಇತ್ತು ಇವತ್ತು ಕೂಡ ಒಂದು ಶೋ ಇದೆ ಹೌಸ್ಫುಲ್ ಹೋಗ್ತಿದೆ ತುಂಬಾ ಚೆನ್ನಾಗಿದೆ ಶುರು ಆಯ್ತು ಪಾಪಿ ನಮಸ್ತೆ ಗೆಳೆಯರೇ ಕನ್ನಡದ ಚಲನಚಿತ್ರ ಪ್ರಪಂಚದಲ್ಲೇ ಅತ್ಯಂತ ಗೌರವಾನ್ವಿತ ಚಿತ್ರ ಬೆಳಕಿಗೆ ಬಂದಿದೆ ಮೂರನೇ ಗಂಧದ ಗುಡಿ ಅದನ್ನು ನೋಡ್ಕೊಂಡು ಬಂದ್ಮೇಲೆ ಕನ್ನಡಿಗನಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಮೀಸೆ ತಿರ್ಕೊಂಡು ಹೇಳ್ಬೋದು ಇದು ನಮ್ಮ ಕನ್ನಡದ ಚಿತ್ರ ಡಿಸ್ಕವರಿ ಅವರು ಕೂಡ ಇದರಿಂದ ಕಲಿಯುವಂತದ್ದಿದೆ ಅಮೋಘ ವರ್ಷನ ಅಮೋಘವಾದ ಚಿತ್ರ ಆ ಹುಡುಗ ಅವನಲ್ಲಿ ರಾಜ ತೇಜಸ್ ಇದೆ ಅದಕ್ಕೆ ಆ ಹುಡುಗ ಅಪ್ಪುವಿನ ಮನಸ್ಸೆಳೆದದ್ದು ಕಾಡಲ್ಲಿ ಆ ಹುಡುಗ ಹೇಳ್ತಾನೆ
ಕಾಡಲ್ಲಿ ಒಂದೂವರೆ ತಿಂಗಳು ಇದ್ರೆ ಒಂದೂವರೆ ನಿಮಿಷದ ವಿಡಿಯೋ ಆಗುತ್ತೆ ಅಂತ. ಆ ಚಿತ್ರದ ಸಂಭಾಷಣೆ ಅತ್ಯಂತ ಮನಮೋಹಕವಾಗಿದೆ, ಅತಿ ಪ್ರಾಕೃತಿಕವಾಗಿದೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ವರ್ಣನ ಅಂತ ತಕೊಂಡ್ರೆ ಅವ್ರ ಹತ್ರ ಶಬ್ದಗಳಲ್ಲಿ ವರ್ಣಿಸೋಕ್ಕಾಗಲ್ಲ ಆ ಚಿತ್ರನ. ಅಬ್ಬಬ್ಬಬ್ಬ ಏನು ರೌಡಿಸಮ್, ಏನು ದುರಾಂಕಾರ, ಏನು ಇತ್ತೀಚೆಗೆ ಬಂದ ಆ ಏಯ್ KGF ಚಿತ್ರ ಆರಂಭದಿಂದ ಎಂಡಿಂಗ್ ವರ್ಗ ಸಿಗರೆಟ್ ಸ್ಮೋಕಿಂಗ್ ಏನು ತಲೆಗಳು ಒಡೆಯೋದೇನು. ಇವ್ರ ಅಪ್ಪನ ಗಂಟೆ ಏನು ಹೋಗ್ಬೇಕು. ಥಿಯೇಟರ್ ಗಳಲ್ಲೇ ಅತ್ಯಾಚಾರಗಳಾಯ್ತು, ಅದು ಅಟ್ಯಾಕ್ ಗಳಾಯ್ತು, ಸಿಗರೆಟ್ ಒಂಥರ ಸೆದಕೋಗ್ಬಿಟ್ಟು ಜನ KGF ನೋಡಿ ಮಕ್ಕಳು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಹೈದರಾಬಾದ್ ಅಲ್ಲಿ ಒಂದು ಮಗು ತೊಂದರೆಗೆ ಆಯ್ತು. ಏನಾದ್ರು ಮಾತಾಡಿದ್ರೆ ರೌಡಿಸಮ್, ಮಿನಿಸ್ಟರ್ ಗಳ ಬ್ಯಾಕ್ ಗ್ರೌಂಡ್, ಅದು ಸುಮ್ನೆ ಸುಮ್ನೆ ಉತ್ಪ್ರೇಕ್ಷೆ. ದೇವರಣಿಗೂ ಖಾಲಿ ಥಿಯೇಟರ್ ಅಲ್ಲಿ ಕೂತ್ಕೊಂಡು KGF ನೋಡ್ದ, ಅವ್ರ ಹತ್ರ ಖಾಲಿ ಥಿಯೇಟರ್ ಅಲ್ಲಿ ಮೂರು ಜನ ನೋಡ್ಕೊಂಡು ಹೆಡ್ ಬುಷ್ ನೋಡ್ಬಿಟ್ಟು ಹೆಡ್ ಟುಸ್ ಆಗೋಗಿದೆ ಅವ್ರ ಹತ್ರ. ಏನ ಚಿಟಿಕೆ ಹೊಡೆಯೋದಂತೆ, ಅದೊಂದು ಸ್ಟೈಲ್ ಅಂತ ಅದಕ್ಕೆ ಪದ್ಮಶ್ರೀ ಕೊಟ್ಬಿಡ್ಬೇಕು ಅವಾರ್ಡ್. ಕಂಪೇರ್ ಬೇಕು ಅಂತ ಮಾಡ್ತಾ ಇನ್ನೇ ವಿಕ್ರಾಂತ್ ರೋಣನಂತೆ ಹುಡುಗರನ್ನ ಬಿಟ್ಟು ಕಂಡವ್ರ ಮನೆ ಹೆಣ್ಣು ಮಕ್ಕಳನ್ನ ಬಯಸ್ತಾನೆ, ಹಿಂದೆ ಅಡಿಗೆ ಕೂತ್ಕೊತಾನೆ ತಾಯಿ ಸೀರೆ ಹಿಂದೆ, ಹೈದರಾಬಾದ್ಗೆ ಹೋಗ್ಬಿಡ್ತಾನೆ. ಯೋಗ್ಯತೆ ಇಲ್ವಾ ಅಭಿಮಾನಿಗಳಿಗೆ? ಇಲ್ಲೂ ನಮ್ಮ ಅಭಿಮಾನಿಗಳು ನನ್ನ ಪ್ರಾಣರಿ ಅವ್ರು ತಪ್ಪು ಮಾಡಲ್ಲ ಅಂತ ಹೇಳುವಂತ ದುರಹಂಕಾರಿ ಕಿಚ್ಚ ಸುದೀಪ. ನೋಡ ಚಿತ್ರ, ನಿನ್ನ ಯೋಗ್ಯತೆಗೆ ವಿಕ್ರಾಂತ್ ರೋಣದಲ್ಲಿ ಪೊಲೀಸ್ ಆಫೀಸರ್ ಕೈಲಿ ಸಿಗರೆಟ್ ಸೇರಿಸಿಕೊಂಡು ಸ್ಮೈಲ್ ಮಾಡಿ ಆ ಪಿಕ್ಚರ್ ನಿನ್ನ ಅಭಿಮಾನಿಗಳೇ ನೋಡ್ಲಿಲ್ಲ. ಕೆಟ್ಟವನೇ, ಏ ಕೊಳಕು ಬುದ್ಧಿಯವನೇ, ಕಂಡವರ ಹೆಣ್ಣು ಮಗು ನಿನ್ನ ನಿನ್ನ ಮಗುವಿನಷ್ಟೇ ವಯಸ್ಸಾಗಿದೆ ಅಂತ ತಿಳಿದೆ, ಮದುವೆ ಆಗಿದೆ ಅಂತ ತಿಳಿದೆ, ಅವ್ರನ್ನ ಕಂಡು ಕಂಡಂತೆ ವಿಕೃತವಾಗಿ ಚಿತ್ರಣ ಮಾಡಿಸಿ ಹಿಂದ್ಗಡೆ ಕೈ ತಟ್ಟಿಯ, ನಿನ್ನ ಬಾಳು ಹಂಗೆ ಆಗತ್ತೆ ಕತ್ತೆ ಕಿಚ್ಚ ಸುದೀಪ. ಥೂ, ಏಯ್ ಪಿಕ್ಚರ್ ನೋಡ, ಟಿಕೆಟ್ ಕೊಟ್ಟು ನೋಡ, ಗೊತ್ತಾಗತ್ತೆ ಕರ್ನಾಟಕದ ಸರ್ಕಾರಕ್ಕೆ ಜೂಜಾಡಿಗರನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಓಟ್ ಕೇಳೋದಲ್ಲ, ಜೂಜಾಡಿಗರ ಕಟೌಟ್ ಪಕ್ಕದಲ್ಲಿ ಕಟೌಟ್ ಹಾಕೊಳ್ಳೋ CM ಕೇಳೋ. ಗಂಧದ ಗುಡಿ ಪಿಕ್ಚರ್ ವಿಶ್ವಮಾನ್ಯವಾಗಿದೆ, ವಿಶ್ವ ಮಾನವತೆಯನ್ನ ಪಡೆದಿದೆ, ಎಂಡ್ ಆಗದೆ ವಿಶ್ವ ಮಾನವ ಅಂತ ಆ ಪಿಕ್ಚರ್. ನಿಮಗೆ ಗಂಡದೇ ಇದ್ರೆ, ಗುಂಡಿಗೆ ಇದ್ರೆ ಆ ಪಿಕ್ಚರ್ ನ ಟ್ಯಾಕ್ಸ್ ಫ್ರೀ ಮಾಡಿ, ಇನ್ನೂ ಗಂಡದೇ ಇದ್ರೆ, ದೊಡ್ಡ ಬಹದ್ದೂರ್ ಗಂಡಾಗಿದ್ರೆ ನೀವು ಎಲ್ಲ ಶಾಲೆ ಮಕ್ಕಳಿಗೆ ಫ್ರೀ ಆಗಿ ತೋರಿಸಿ ಆ ಚಿತ್ರನ. ಸರ್ಕಾರಿ ನಿಮ್ಗೆ ಅಷ್ಟು ಯೋಗ್ಯತೆ ಇಲ್ಲ ಬೇರೆ ಶಾಲೆ ಮಕ್ಕಳಿಗೆ, ಅಂದ್ರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಫ್ರೀ ಆಗಿ ಪ್ರದರ್ಶನ ಕೊಡಿ ಆ ಚಿತ್ರನ. ಒಂದು ಚೂರು ತಪ್ಪಿಲ್ಲ, ಹೆಜ್ಜೆ ಹೆಜ್ಜೆಗೂ ಇರುವೆ ಹೆಜ್ಜೆ ಅಂತೆ ನಡೆದ್ರು ಕೂಡ ಪಿಕ್ಚರ್ ಯಾಕೆ ಮುಗೀತು ಅನಿಸ್ತದೆ. ಪಿಕ್ಚರ್ನ ನಾವು ಫುಲ್ ಪುಷ್ ಬ್ಯಾಕ್ ಅಲ್ಲಿ ತಗೊಂಡಿದ್ರು, ಹಿಂಗೆ ಟೋಸ್ ಮೇಲೆ ಜೀವ ಇಟ್ಕೊಂಡು ಹಿಂಗ್ ಇಟ್ಕೊಂಡು ಮುಂದೇನು ಅಂತ ನೋಡಿದೀವಿ ಚಿತ್ರಣ ಅಂತ ಚಿತ್ರ ತೆಗಿರಿ. October 28 ಅಪ್ಪು ರಮೇಶ್ ಅರವಿಂದ್ಗೆ ಹೇಳಿದ ಗಂಧದ ಗುಡಿಯ ಬಗ್ಗೆ ತುಣುಕು ಕುತೂಹಲ ಮೂಡಿಸಿತ್ತು ಅಹೋರಾತ್ರನಿಗೆ. October 29 ಅನಾಹುತ ಆಗುತ್ತೆ, ಜಗತ್ತು ತುಂಬಾ ದೊಡ್ಡ ವ್ಯಕ್ತಿನ ಕಳ್ಕೊಳ್ಳುತ್ತೆ. ಆದರೆ ಈ ಚಿತ್ರ ನೋಡಿದ್ಮೇಲೆ ಅನ್ನಿಸ್ತು ವಾನಪ್ರಸ್ಥ ಅಂದರೆ ವನದಲ್ಲಿ ಅಂತ್ಯವಾಗುವುದು ಅಂತ. ಅದಾದ ನಂತರ ಜೀವ ಹೋದರೂ ಪರವಾಗಿಲ್ಲ ಅನ್ಸತ್ತಂತೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೀವನದಲ್ಲಿ ಅನಿಸಿದ್ದಾರೆ. ಅಲ್ಲಿಂದ ಬಂದ ಮೇಲೆ ಜೀವ ಹೋಗಬಾರ್ದೆ ಅಂತಿದ್ರಂತೆ. ಅಂತಹ ಡಾಕ್ಟರ್ ರಾಜ್ಕುಮಾರ್ ಅಲ್ಲಿ ಕಾಡಿನ ಜೀವನ ಈ ಧ್ರುವ ನಕ್ಷತ್ರ ಧ್ರುವತಾರೆ ಭಾಗ್ಯವಂತ ಬೆಟ್ಟದ ಹೂವಿನಿಂದ ಆರಂಭ ಮಾಡಿದ ಅಲ್ಲಿ ಕಿತ್ತು ತಂದ ಹೂವು ಆರ್ಕಿಡ್ ಇಲ್ಲಿ ಕಾಳಿ ನದಿಯ ಕರ್ನಾಟಕದ ಕಾಳಿ ನದಿಯ ಉಗಮ ಸ್ಥಾನದಲ್ಲಿ ಅರ್ಪಣೆ ಮಾಡಿದ ಈ ಚಿತ್ರದಲ್ಲಿ ಕಾಣುತ್ತೆ. ಒಬ್ಬ ವ್ಯಕ್ತಿಯ ಜೀವನ ಆರಂಭದಿಂದ ಅಂತ್ಯವರೆಗೂ ಹೇಗಾಗತ್ತೆ ಅನ್ನೋದನ್ನ ಈ ಚಿತ್ರ ತೋರಿಸುತ್ತೆ. ಪ್ರಕೃತಿಗಿಂತ ಭವಿಷ್ಯ ಹೇಳುವ ಶಕ್ತಿ ಬೇರೆ ಯಾರಿಗೂ ಇಲ್ಲ, ಈ ಚಿತ್ರ ಜೀವನ ಆಗಿದೆ. ಒಂದು ಕೆಟ್ಟ ಮಾತು, ಒಂದು ದುರಹಂಕಾರ ಇಲ್ಲ ಹೀರೋವಿನ ಮಾತಿನಲ್ಲಿ. ನಾನು ಈಟ್ರೆ ಹುಲಿ ಎಬ್ಬುಲಿ ಇಂತ ಮಾತುಗಳಿಲ್ಲ. ನಾನು ಹೀರೋ ತರ ಮಿಡಿತೀವಿ, ನಾವು ಹೀರೋ ತರ ತೋರಿಸ್ಬಿಡ್ತೀವಿ ಅಂತ ಅಂತಾನೆ ಆ ಹುಡುಗ ಬಿಟ್ಟು ನಾನು ಹೀರೋ ಅಂತ ತೋರಿಸ್ಕೊಂಡೆ. ನೀವು ಕೂಡ ಹೀರೋ ತರ ದಯವಿಟ್ಟು ಪ್ರಕೃತಿನ ಕಾಪಾಡಿ, ಪ್ಲಾಸ್ಟಿಕ್ ಇಂದ ಉಳಿಸಿ,
ಅಪ್ಪ ಆ ಮಗುವಿಗೆ ವಂದನಾರ್ಪಣೆ ಅನ್ಸುತ್ತೆ. ತನಗೆ ಜೀವ ಹೋಗ್ತಾ ಇದೆ ಅಂತ ಗೊತ್ತಿದೆ ಯಾವ ಗೊತ್ತಿಲ್ವೋ ಗೊತ್ತಿಲ್ಲ. ಆಹಾ, ಜಗತ್ತಿಗೆ ಒಂದು ಒಳ್ಳೆ ಸಂದೇಶ ಕೊಟ್ಟು ಹೋಗ್ತೀಯ ಆ ಚಿತ್ರ. ಆ ಜೀವನ ಅದೊಂದು ಜೀವನದಿ. ಕಾಳಿ ನದಿಯ ಹರಿವಿನೊಂದಿಗೆ ಈ ಹೀರೋವಿನ ನಡಿಗೆ ತೋರಿಸಲಾಗಿದೆ. ಏನು ಸಮುದ್ರ ಮಾತಾಡುತ್ತೆ, ಮೀನುಗಳು ಆಟಾಡುತ್ತೆ, ಭಗವದ್ಗೀತೆ ನೋಡಿದೆ ಆ ಚಿತ್ರ, ಭಗವದ್ಗೀತೆ ನೋಡಿದೆ, ನಮ್ಮ ಪುರಾಣಗಳ ಒಂದು ಮಾತುಗಳು ಬರುತ್ತೆ, ಮಂಗಟ್ಟೆಯ ಕತೆ ಬರುತ್ತೆ, ಕಪ್ಪೆಯ ನೃತ್ಯ ಬರುತ್ತೆ. ಎಷ್ಟು ಹೇಳೋದು ಈ ಚಿತ್ರದ ಬಗ್ಗೆ, ಎಷ್ಟು ಹೇಳಿದ್ರು ವರ್ಣನಾತೀತ. ಅಯ್ಯೋ, ಈ ಚಿತ್ರ ಪೂರಾ ಥಿಯೇಟರ್ ತುಂಬಿದೆ. ಮುಂಬೈಯಲ್ಲಿ ಪೂರಾ ಥಿಯೇಟರ್ ಕನ್ನಡ ಪಿಕ್ಚರ್ ತುಂಬೋದು ಅಂದ್ರೆ ಇನ್ನು ಕರ್ನಾಟಕ ಉಕ್ಕಿ ಹರಿಯುತ್ತೆ. ಪ್ರತಿಯೊಬ್ಬರ ಕಣ್ಣಲ್ಲಿ, ಕಣ್ಣಿನ ಅಂಚಿನಲ್ಲಿ ನೀರು ತಾಂಡವ ಆಡ್ತಾ ಇತ್ತು. ಇದು ಉತ್ಪ್ರೇಕ್ಷೆ ಅಲ್ಲ, ಇದೊಂದು ಶ್ರದ್ಧೆಯ ಕೇಂದ್ರಗಳು. ಮೂಢನಂಬಿಕೆಗಳಿಗೆ ಎಲ್ಲೂ ಅಗೌರವ ಮಾಡಿಲ್ಲ ಇಲ್ಲಿ. ಕಾಡು ಜನ ಪೂಜಿಸುವ ಕಲ್ಲು ಕಲ್ಲಿಗೂ ವಂದಿಸುತ್ತೆ ಆ ಜೀವ, ಆ ಮೇರು ಪರ್ವತ. ಬದುಕಿದ್ರೆ ಬದುಕಣ್ಣ ಈ ರೀತಿ ಬದುಕು ಅನ್ನೋ ಫೀಲಿಂಗ್ ತರಿಸುತ್ತೆ ಕಣ್ರಿ ಈ ಚಿತ್ರ. ನೀವು ಮಕ್ಕಳ ಜೊತೆ ಹೋಗಿ ನೋಡಿ, ಟ್ಯಾಕ್ಸ್ ಫ್ರೀ ಮಾಡಲಿ ಈ ಚಿತ್ರ, ಅನೇಕ ಭಾಷೆಗಳಿಗೆ ತರ್ಜುಮೆ ಆಗಲಿ ಈ ಚಿತ್ರ. ಏನೋ ನಾವು ಅಲ್ರೋ, ನಿಮ್ಮ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಹೇಳಿ ಟಿಕೆಟ್ ಕೊಟ್ಟಿರೋರು ಹೇಳಿದ್ರೆ ನಿಮ್ಮ ಮೇಲೆ ದ್ವೇಷನ? ಅಲ್ಲಮ್ಮ ಪ್ರಭುನ ನಾವು ಕೊಂಡಾಡ್ಲಿಲ್ವಾ? ಅಲ್ಲಮ್ಮ ಚಿತ್ರವನ್ನ ಕೊಂಡಾಡ್ಲಿಲ್ವೇನ್ರೋ? ಹೆಡ್ ಬುಷ್ ಚೆನ್ನಾಗಿಲ್ಲ ಅಂದ್ರೆ ಇಂಟೆನ್ಷನಲ್ ಅಟ್ಯಾಕ್ ಅಂತೀರಾ? ದುರಹಂಕಾರಿಗಳ ಥ್ರೆಟ್ ಮಾಡ್ತೀರಾ? ನೋಡ್ಕೋತೀವಿ ಫೀಲ್ಡ್ ಅಲ್ಲಿ ಅಂತ. ಏಯ್, ದೊಡ್ಡ ದೊಡ್ಡವರೆಲ್ಲ ಬಿದ್ದೋದ್ರು, ದುರಹಂಕಾರ ಬಿಡ್ರೋ. ಪ್ರಕೃತಿಯಲ್ಲಿ ಒಂದು ಚಿತ್ರ ಅಂದ್ರೆ ಪ್ರೇಕ್ಷಕನಿಗೆ ಹೇಳುವ ಹಕ್ಕಿದೆ, ಹೇಳ್ತಾನೆ. ಅಸಭ್ಯ ಅವಾಚ್ಯ ಭಾಷೆಗಳನ್ನ ಬಳಸ್ತೀರಾ ನೀವು? ಇದು ಬಿಡಿ, ಫಾಲ್ಸ್ ಪ್ರೆಸ್ಟೀಜಸ್ ಯಾವತ್ತೂ ನಿಮ್ಮನ್ನು ಕಾಪಾಡಲ್ಲ. ಒಪ್ಕೊಳ್ಳಿ KGF ಸರಿ ಇಲ್ಲ, ಅದು ಸರಿ ಇಲ್ಲ. ಏನೋ ಇದೆ ಅದು ಸರಿ, ತಲೆ ಒಡೆಯೋದಂತೆ, KGF 2 ಸಿಗರೇಟ್ ಕಂಟಿನ್ಯೂಸ್ ಅಂತೆ, ಜನಗಳನ್ನ ದುಷ್ಟ ದಾರಿಗೆ ಕರ್ಕೊಂಡು ಹೋಗೋದನ್ನ ಚಿತ್ರ. ಪ್ರಕೃತಿ ಪ್ರಾಣಿಗಳಿಂದ ನೋಡಿ ಕಲಿರುವ, ವಿಶ್ವದ ಎಲ್ಲ ಭಾಷೆಗಳಿಗೆ ತರ್ಜುಮೆ ಆಗಬೇಕು ಈ ಚಿತ್ರ. ಹೇಳಿದ್ರು ಇಂತಹ ಚಿತ್ರ ಬೇಕು ನಿಜವಾಗ್ಲು, ತುಂಬಾ ತುಂಬಾ ಒಳ್ಳೆ ಚಿತ್ರ. ಹೇ, ನಮಗೆ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಗೌರವ ಇದೆ. ಆ ಇರೋ ಬರೋ ಗೌರವನು ಅವ್ರ ಮನೆ ಕುಟುಂಬದ ಫ್ರೆಂಡ್ ಅಂತ ಹೇಳ್ಕೊಂಡು ಹಾಳು ಮಾಡಕ್ ಕೊಡ್ತೀರಾ? ಏನೋ ಡಾಕ್ಟರ್ ರಾಜ್ಕುಮಾರ್ ದಿನಕ್ಕೆ 3 ಸಿಗರೇಟ್ ಸೆತ್ತಿದ್ರು ಅಂತ ಇನ್ನಷ್ಟು ಹಾಳ್ಗೆಡ್ಬೇಕ ಹೋಗುವಂತ ನಾಚಿಕೆ ಗೆಟ್ಟವನೇ, ನೀನ್ ಹೇಳಿದ್ರೆ ನಾವು ನಂಬಿಡ್ತೀವೇನಾ? ಶಿವರಾಮ್ ಕಾರಂತರು ಸೇತಿದ್ರು, ಅವ್ರು ಸೇತಿದ್ರು, ಅವ್ರು ಸೇದೋ ಕಾಲದಲ್ಲಿ ಈ ಸಿಗರೇಟ್ ಪ್ಯಾಕ್ ಮೇಲೆ ಬರ್ದಿರ್ಲಿಲ್ಲ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಮತ್ತೆ ಬಂದಿದ್ದು ಆದ್ರೂ ಅವ್ರ ಕಾಲದಲ್ಲಿ ದೊಡ್ಡವ್ರ ಮುಂದೆ ಚಿಕ್ಕವರು ಸೇತಿರ್ಲಿಲ್ಲ. ಅದನ್ನ ನೀವು ನಿಮ್ಮ ವಿಕೃತಿಗಳನ್ನ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಶಿವರಾಜ್ ಕುಮಾರ್ ಗೊತ್ತು 3 ಸಿಗರೇಟ್ ಸೆತ್ತಿದ್ರು, ದಾಖಲೆ ಇದೇನೋ. ಆದ್ರೂ ಯಾಕೆ ಹಿಂಗ್ ತಲೆ ಕೆಡಿಸ್ತೀರಿ? ಒಳ್ಳೆಯವ್ರನ್ನ ಒಳ್ಳೆಯವರಾಗಿ ಬದುಕೋಕ್ ಬಿಡ್ತಾ ಇಲ್ಲ ನೀವು. ಆ ವ್ಯಕ್ತಿ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್, ಕ್ಯಾನ್ಸರ್ ಏನು ಇಲ್ಲದೆ ಇರುವಾಗಲೇ ಒಂದು ಚಿತ್ರದಲ್ಲೂ ಸಿಗರೇಟ್ ಸೇದಿಲ್ಲ. ಆ ದೊಡ್ಡತನಕ್ಕೆ ನಮಿಸಿರೋ, ಆ ಪಿರಿದಾದ ಚೇತನಕ್ಕೆ ನಮಿಸಿರೋ, ಏನಾದ್ರೂ ನಿಮ್ಮನ್ನ ಸಮರ್ಥನೆ ಮಾಡ್ಕೊಳಕ್ ಯಾವ ಲೆವೆಲ್ ಹೋಗೋದಾ? ಏನಲ್ಲಿ ಪ್ರಾಣಿಗಳಿಗೆ ಹಂಚ್ಕೊಂಡು ಕೂತಿದ್ರೆ ಇನ್ನು ನಾವು ಕರ್ನಾಟಕನ ಅಲ್ಲ ನಮ್ಮ ಮನೇನ ಕೂಡ ಕಾಪಾಡ್ಕೊಳಕ್ ಆಗಲ್ಲ. ಮಾತೆತ್ತಿದ್ರೆ ಇದೇ ರೌಡಿಸಂ ಮಾತುಗಳು ಬಿಡ್ರ ಇದನ್ನ. ಒಂದ್ ಕಡೆ ಇಂಟರ್ವ್ಯೂ ಹೇಳ್ತಾನೆ ಜಯರಾಜ್ ರೇಪಿಸ್ಟ್ ಅಂತ. ರೇಪಿಸ್ಟ್ ಯಾಕಪ್ಪ ಬರ್ಬೇಕು? ಹೋಗ್ಲಿ, ರೇಪಿಸ್ಟ್ ನ ರೇಪಿಸ್ಟ್ ತರ ತೋರಿಸ್ಬೇಕಾಯ್ತು, ಹೀರೋ ತರ ಯಾಕೋ ತೋರಿಸಿದ್ದು. ನಿನ್ ಪ್ರಕಾರ ಹೀರೋಗಿರಿ ಮಾಡ್ಬಿಟ್ರೆ ಎಷ್ಟು ಬೇಕಾದ್ರೆ ರೇಪ್ಗಳು ಮಾಡ್ಬೋದು ಅಂತಾನ? ಓ, ರೇಪ್ ಮಾಡ್ತಿದ್ದ ಆದ್ರೆ ಲೂಟಿ ಮಾಡ್ತಿರ್ಲಿಲ್ಲ ಅವನು, ಕೊತ್ವಾಲ್ ರಾಮಚಂದ್ರ ಲೂಟಿ ಮಾಡ್ತಿದ್ದ, ಆಕೆ ಮೈ ಮೇಲಿರೋ ನಕ್ಲೆಸ್ ತಗೋತಿದ್ದ, ಇವನ್ ತಗೋತಿರ್ಲಿಲ್ಲ ಅಂದ್ರೆ ಒಳ್ಳೆಯವನಾಗ್ಬಿಟ್ಟನ? ಮಿತಿ ಇರ್ಬೇಕು. ಡಾಲಿ ಧನಂಜಯ ಮಾತು ಹೆಂಗಿದೆ? ಪೂಜೆ ಆಡಿಸ್ಬೇಡ, ಒಳ್ಳೆ ಕೆಲಸ ಮಾಡು ಅಂತ ಹೇಳಿದ್ದಕ್ಕೆ ನಾವು ನಮ್ಮನ್ನ ಅಮ್ಮ ಅಕ್ಕ ಬೈದ್ರಲ್ಲ, ನೀನು ಇಷ್ಟು ಚಿಕ್ಕ ವಿಚಾರಕ್ಕೆ ನಿನಗೆ ಹಣ ದುಡ್ಡು ಐಶ್ವರ್ಯ ಸುಖ ಎಲ್ಲ ಕೊಟ್ಟರು ಕರ್ನಾಟಕ ಕನ್ನಡ ಚಿತ್ರರಂಗ ಬಿಟ್ಟೋಗ್ಬಿಡ್ತೀನಿ ಅಂತೀಯ? ಹೇಡಿತನದ ಮಾತುಗಳಿವು.
ಮೊದಲನೇದಾಗಿ ಹೇಡಿತನದ ಚಿತ್ರಗಳು ಮಾಡ್ತೀರಿ. ಹೇಡಿತನ ಇಲ್ಲ ಯಾರು ಸಿಗ್ಲಿಲ್ವಾ ನಿನಗೆ? ದೇಶಭಕ್ತರು ಯಾರು ಸಿಗ್ಲಿಲ್ವ? ಯಾರು ಸಿಗ್ಲಿಲ್ವಾ? ದೇಶಕ್ಕೋಸ್ಕರ ಜೀವ ಕೊಟ್ಟವರು, ಸ್ವಾರ್ಥಕ್ಕೋಸ್ಕರ ಬದುಕಿದವ್ರದಕ್ಕೆ ಪಿಕ್ಚರ್ ಮಾಡಿಬಿಟ್ಟು ನಾವು ಹೊಗಳ್ಬೇಕಾದ್ರೆ ಖಾಲಿ ಥಿಯೇಟರ್ ಯೋಚನೆ ಮಾಡಿ. ಆ ವಿಕ್ರಾಂತ್ ರಾಣ ಇಲ್ಲದ ಆಟಗಳು ಆಡ್ಬಿಟ್ರು ಸ್ಕೂಲ್ ಮಕ್ಕಳ ಕೈಲಿ, ಅದೇ ಸ್ಕೂಲ್ ಮಕ್ಕಳ ಕೈಲಿ. ನಾ ಯಾರು ಗೊತ್ತಮ್ಮ ಅಂತ ಹೇಳಿದ್ರೆ ಆ ಮಗು ಮೇಲ್ ನೋಡುತ್ತಿ ಯಾರಿಗೂ ಗೊತ್ತಿಲ್ಲ ಅಂತ. ಅವಾಗ ಪುನೀತ್ ಒಂದು ಡೈಲಾಗ್, ನಾವು ಕರ್ನಾಟಕಕ್ಕೆಲ್ಲ ನಮ್ಮ ಕುಟುಂಬ ಗೊತ್ತು, ಆದರೂ ನಾವು ಗೊತ್ತಿಲ್ಲದೆ ಇರೋ, ನಮ್ಮ ಅಪ್ಪ ಗೊತ್ತಿಲ್ಲದೆ ಇರೋಂಥ ಮಕ್ಕಳು ಇಲ್ಲಿ ನೋಡಿದ ಮೇಲೆ ನಾವು ಎಷ್ಟು ನಿರಹಂಕಾರದ ಭೂಮಿಗೆ ಹಣೆ ಹಚ್ಚಿದ ಮಾತುಗಳು ಕಣ್ರಿ. ಪಿಕ್ಚರ್ ಅನ್ನೋದು ಮಾಡೋದು ಜನ ನೋಡಲಿ ಅನ್ನೋದು ಫಸ್ಟ್ ಇಂಟೆನ್ಷನ್. ಭಿಕ್ಷೆ ಬೇಡೋದಲ್ಲ, ನಮ್ಮ ಪಿಕ್ಚರ್ ಕಾಪಾಡಿ, ನಮ್ಮ ಪಿಕ್ಚರ್ನ ಬೆಳೆಸಿ, ನಮ್ಮ ಪಿಕ್ಚರ್ನ ಉಳಿಸಿ. ಒಬ್ಬರು ಈ ಪಿಕ್ಚರ್ ನೋಡಿ ಅಷ್ಟೇ, ಅದರಿಂದ ಬರೋ ಸುಖ ದುಃಖಗಳ ಬಗ್ಗೆ ನಮಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ಅದು ಅಮೋಘ ವರ್ಷ. ಅವನಿಗೆ 10 ಕೋಟಿ ಕೊಟ್ಟರು, 100 ಕೋಟಿ ಕೊಟ್ಟರು, ಆ ಹುಡುಗ ಕಾಡಲ್ಲೇ ಆ ಹುಡುಗ ತನ್ನ ಪದಾರ್ಥಗಳನ್ನು ತಾನೇ ಮಾಡಿಕೊಂಡು ಆ ಟೆಂಟಲ್ ಮಲಗುವಂತ ಜೀವ ಅದು, ಅಂತ ಬದುಕು. ಆ ಹುಡುಗನಿಗೆ ಏನು ಡಿಫ್ರೆನ್ಸ್ ಆಗಲ್ಲ, 10 ರೂಪಾಯಿ ಇದ್ರು ಒಂದೇ, 10 ಕೋಟಿ ಇದ್ರು ಒಂದೇ. ಪಿಕ್ಚರ್ ಹಣಕ್ಕೋಸ್ಕರ ಅಲ್ಲ, ಹಣ ಕೊಡದೆ ಇಲ್ಲ, ಪಿಕ್ಚರ್ ನೋಡ್ಲಿಲ್ಲ, ನೀವೇ ಬದುಕಿಸಿ ಉಳಿಸಿ ಬೆಳೆಸಿ, ಇದೇನಾ ಪಿಕ್ಚರ್ ಅಂದ್ರೆ? ಇದಲ್ಲಪ್ಪ ಮಾತಾಡ್ಬೇಕು ಎಲ್ಲಾರು. ಎಲ್ಲ ಯುವಕರು ಮಾತಾಡ್ರು ಧೈರ್ಯವಾಗಿ, ಜೂಜಾಡಿಗನ್ನ ಜೂಜಾಡಿಗ ಅಂತ ಹೇಳಿದ್ದಕ್ಕೆ ಅಮ್ಮ ಅಕ್ಕ ಬೈಯೋ ಅಂತ ಜನಾಂಗನ್ ಬೆಳೆಸ್ತಾ ಇದ್ರಿ. ಬರೋ ಆಚೆ, ಆಚೆ ಬಂದು ಸಾಮಾಜಿಕ ಜಾಲತಾಣದಲ್ಲಿ ನೀನು ಸಮರ್ಥಿಸ್ಕೋಣ. ಕಿಚ್ಚ ಸುದೀಪ, ನಿನ್ನ ಅಭಿಮಾನಿಗಳು ಮಾಡಿದ್ದು ಸರಿನಾ ತಪ್ಪ ಅಂತ ಹೇಳೋ ನಿನಗೆ? ಗಂಡದೇ ಇದ್ರೆ ನಪುಂಸಕ ನಾಮರದ ನಿರ್ಲಿಂಗಿನ ಷಂಡ ಕಂಡವ್ರ ಹೆಣ್ಮಕ್ಳನ್ನ ನಿನ್ನ ಅಭಿಮಾನಿಗಳು ಫಾಲೋಯರ್ಸ್ ಬೈತಾ ಇದ್ರೆ ನಾಚಿಕೆ ಕೆಟ್ಟವನೇ. ಎಚ್ಚರವಿರಲಿ, ಇಂಥ ಚಿತ್ರಗಳು ಬರುತ್ತೆ, ನೀವೆಲ್ಲ ತುಳಿಯಲ್ಪಡ್ತೀರಿ. ನಿಮ್ಮ ದುರಹಂಕಾರ ಹೋದ್ರೇನೆ ನೀವು ಎಚ್ಚೆತ್ಕೊಳ್ಳೋದು, ನೀವು ಮೇಲ್ ಬರಕ್ ಸಾಧ್ಯ. ಸಾಕು ನಿಲ್ಲಿಸಿ ನಿಮ್ಮ ದುರಹಂಕಾರ. ಧನ್ಯವಾದ. ಅಹೋರಾತ್ರ.